ಬಸವಾ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಅಕ್ಕಮ್ಮನ ಮತ್ತಷ್ಟು ವಚನಗಳೊಂದಿಗೆ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇನೆ ಅಕ್ಕಮ್ಮನ ಒಂದು ವಚನ ನಾನಾ ವ್ರತದ ಭಾವಗಳುಂಟು ಲಕ್ಷಕ್ಕೆ ಇಕ್ಕಿಹನೆಂಬ ಕೃತ್ಯದವರುಂಟು ಲಕ್ಷಕ್ಕೆ ಇಕ್ಕಿಹನೆಂಬ ಕೃತ್ಯದವರುಂಟು ಬಂದೆಡೆ ಮುಯ್ಯ ಅಂತೂ ಬಾರದಿದ್ದೆಡೆ ಭಕ್ತರು ಜಂಗಮವ ಆರನೂ ಕರೆಯನೆಂಬ ಕಟ್ಟಳೆಯವರುಂಟು ತಮ್ಮ ಕೃತ್ಯವಲ್ಲದೆ ಮತ್ತೆ ಬಂದಡೆ ಕತ್ ಹಿಡಿದು ನೂಕುವರುಂಟು ಗುರುಲಿಂಗ ಜಂಗಮದಲ್ಲಿ ತಪ್ಪು ಕಂಡಡೆ ಒಪ್ಪುವರುಂಟು ಮೀರಿ ತಪ್ಪಿದಡೆ ಅರೆಯಟ್ಟಿ ಅಪ್ಪಳಿಸುವವರುಂಟು ಇಂತಿ ಶೀಲವೆಲ್ಲವೂ ನಾವು ಮಾಡಿಕೊಂಡ ಕೃತ್ಯದ ಭಾವಕೃತ್ಯ ಆ ತಪ್ಪಿದ್ದಲ್ಲಿ ದೃಷ್ಟವ ಕಂಡು ಶರಣರೆಲ್ಲರೂ ಕೂಡಿ ತಪ್ಪ ಹೊರಿಸಿದ ಮತ್ತೆ ಆ ವ್ರಥವನ್ನುಪ್ಪಬಹುದೇ ಕೊಪ್ಪರಿಕೆಯಲ್ಲಿ ನೀರ ಹೊಯ್ದು ಆ ಪೇಯವ ಅಪ್ಪುವಿನಲ್ಲಿ ಕದಡಿ ಅಶುದ್ಧ ಒಪ್ಪವಿಲ್ಲವೆಂದು ಮತ್ತೆ ಕುಡಿಯಬಹುದೇ ತಪ್ಪದ ನೇಮವನ್ನೊಪ್ಪಿ ತಪ್ಪ ಕಂಡಲ್ಲಿ ಬಿಟ್ಟು ಇಂತಿ ಉಭಯಕ್ಕೆ ತಪ್ಪದ ಗುರು ರಥಾಚಾರಕ್ಕೆ ಕರ್ತನಾಗಿರಬೇಕು ಇಂತಿ ಕಷ್ಟವ ಕಂಡು ದ್ರವ್ಯಧಾಸೆಗೆ ಒಪ್ಪಿದೆನಾದಡೆ ಅವನೂಟ ಸತ್ತ ನಾಯಮಾಂಸ ನಾ ತಪ್ಪಿ ನುಡಿದೆನಾದಡೆ ಎಕ್ಕಲ ನರಕ ನಾ ಕತ್ತಲೆಯೊಳಗಿದ್ದು ಅಂಜಿ ಇತ್ತಬ ಎಂಬುವನಲ್ಲ ರಥ ತಪ್ಪಿದವರಿಗೆ ನಾ ಕಟ್ಟಿದ ತೊಡರು ಎನ್ನ ಪಿಡಿದಡೆ ಕಾದುವೆ ಕೇಳಿದೊಡೆ ಕೇಳು ಹೇಳುವೆ ಎನ್ನಾಶ್ರಯದ ಮೂಷಕ ಮಾರ್ಜಾಲ ಗೋ ಮುಂತಾದ ದೃಷ್ಟದಲ್ಲಿ ಕಾಂಬ ಚೇತನವೆಲ್ಲಕ್ಕೂ ಎನ್ನ ವ್ರಥದ ಕಟ್ಟು ಇದಕ್ಕೆ ತಪ್ಪಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ ಎಚ್ಚೆತ್ತು ಬದುಕು ಇದು ಅಕ್ಕಮ್ಮನ ಮತ್ತೊಂದು ವಚನ ಈ ವಚನವನ್ನು ನೋಡೋದಾದರೆ ನಾನಾ ರಥದ ಭಾವಗಳುಂಟು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನುವಂಥ ಒಂದು ಮಾತನ್ನು ಕೇಳ್ತೀವಿ ಅವರವರ ಭಾವಕ್ಕೆ ತಕ್ಕಂತೆ ಅವರವರು ತಮ್ಮ ಕೆಲಸವನ್ನು ಕೈಗೊಳ್ತಾರೆ ಅನಿಸಿದಂತೆ ಕೈ ಕೆಲಸವನ್ನು ಕೈಗೊಳ್ತಾರೆ ನಾನಾ ಬಗೆಯಾದ ಕೆಲಸಗಳಲ್ಲಿ ನಾನಾ ಬಗೆಯಾದ ಭಾವಗಳು ಇದ್ದಾವೆ ಆ ನಾನಾ ರಥದ ಭಾವಗಳುಂಟು ನಾನಾ ವ್ರಥ ಅಂದಾಗ ಇಲ್ಲಿ ಮತ್ತೆ ನಾನು ಮಾಮೂಲಿ ಹಳೆದನ್ನೇ ಮತ್ತೆ ಹೇಳಬೇಕಾಗತ್ತೆ ಹಾಗಾಗಿ ನಾನಾ ಬಗೆಯ ಭಾವನೆಗಳನ್ನು ಜನ ಹೊಂದಿರ್ತಾರೆ ಅದಕ್ಕೆ ತಕ್ಕಂತೆ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಕೆಲವರು ಲಕ್ಷಕ್ಕೆ ಇಕ್ ಇಕ್ಕಿನನೆಂಬ ಕೃತ್ಯದವರುಂಟು ಅಂದರೆ ನಾನು ಲಕ್ಷ ಜನಕ್ಕೆ ಇಕ್ಕಿದ್ದೀನಿ ಬಡಿಸಿದ್ದೀನಿ ಲಕ್ಷ ಜನಕ್ಕೆ ಊಣ ಬಡಿಸಿದ್ದೀನಿ ಲಕ್ಷ ಜನರಿಗೆ ಸಹಾಯ ಮಾಡಿದ್ದೀನಿ ಅನ್ನುವಂಥವರು ಉಂಟು ಅಂದರೆ ಅಂಥ ಧಾರ್ಮಿಕ ಅಂದರೆ ದಾನ ಮನೋಭಾವದವರು ಉಂಟು ಬಂದಡೆ ಮುಯ್ಯ ಅಂತು ಇನ್ನು ಕೆಲವರು ಏನಪ್ಪ ಯಾರಾದರೂ ಬಂದರೆ ಆಯಿತು ಮನ ಮುಯ್ಯ ಅಂತ ಮನಪೂರ್ವಕವಾಗಿ ಪ್ರೀತಿಯಿಂದ ನಾನು ಅವ್ರಿಗೆ ನೋಡ್ಕೊಳ್ತೀನಿ ಬಡಿಸ್ತೀನಿ ಅಥವಾ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಭಾವದವರು ಕೆಲವರು ಉಂಟು ಇನ್ನು ಬಾರದಿದ್ದಡೆ ಭಕ್ತರು ಜಂಗಮ ಆರನೂ ಕರೆಯನೆಂಬ ಕಟ್ಟಳೆಯವರುಂಟು ಇನ್ನು ಏನಪ್ಪ ಅಂದರೆ ಯಾರ ಅವಶ್ಯಕತೆ ಇಲ್ವೋ ಯಾರು ಬರೋದಿಲ್ವೋ ಅವರು ನಾನು ಕರೆಯೋದಿಲ್ಲ ಸಿ ಭಕ್ತರು ಜಂಗಮರು ಯಾರಾದರೂ ಆಗಿರಲಿ ಅವರು ಬರಲಿಲ್ವಾ ಬೇಡ ಬಂದರೆ ಮನಪೂರ್ವಕವಾಗಿ ನಾನು ಅವರನ್ನು ಗೌರವಿಸ್ತೇನೆ ನಡೆಸ್ಕೊಳ್ತೇನೆ ಬರಲಿಲ್ವಾ ಬೇಡ ಬಂದರೆ ಬನ್ನಿ ಬರೆದಿದ್ರೆ ಇಲ್ಲ ಅನ್ನುವಂಥವ್ರು ಉಂಟು ಇನ್ನು ತಮ್ಮ ಕೃತ್ಯವಲ್ಲದೆ ಮತ್ತೆ ಬಂದಡೆ ಕತ್ತಿ ಹಿಡಿದು ನೂಕುವವರು ಉಂಟು ತಮ್ಮ ಕೆಲಸ ಬೇಕಾದರೆ ತಮಗೆ ಮಾತ್ರ ನೆಂಟರಿಷ್ಟರನ್ನೆಲ್ಲ ಸೇರಿಸ್ಕೊಂಡು ಅಥವಾ ಬೇರೆಯವರನ್ನೆಲ್ಲ ಸೇರಿಸಿಕೊಳ್ಳೋರು ತಮ್ಮ ಕೆಲಸ ಮುಗಿದ ಮೇಲೆ ಅವರು ನಮಗೆ ಬೇಡ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯೋದು ಅಂತ ಒಂದು ಗಾದೆ ಮಾತಿದೆ ತನ್ನ ಕೆಲಸ ಆಗಬೇಕಾ ಯಾರು ಕಾಲು ಬೇಕಾದ್ರೂ ಹಿಡಿತಾರೆ ಯಾರನ್ನು ಬೇಕಾದರೂ ಕೇಳ್ಕೊಳ್ತಾರೆ ಯಾರನ್ನು ಬೇಕಾದರೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾರೆ ಯಾರನ್ನು ಬೇಕಾದರೂ ಆತ್ಮೀಯರನ್ನಾಗಿ ಮಾಡ್ಕೊಳ್ತಾರೆ ಅವರ ಕೆಲಸ ಮುಗೀತಾ ಅವ್ರ ಕೆಲಸ ಇಲ್ವಾ ನಿನಗೆ ಆತ ಎಷ್ಟೇ ಆತ್ಮೀಯನಾಗಿರಲಿ ಎಷ್ಟೇ ವಿಶ್ವಾಸವನ್ನು ಹೊಂದಿರಲಿ ಸ್ನೇಹಿತನಾಗಿರಲಿ ನೆಂಟರಿಷ್ಟರಾಗಿರಲಿ ಅಂಥವ್ರನ್ನು ಕತ್ತಿಡಿದು ತಳ್ಳುತ್ತಾರೆ ತಳ್ಳೋದು ಅಂದರೆ ದೈಹಿಕವಾಗಿ ಕತ್ತಿ ಹಿಡಿದು ತಳ್ಳೋದು ಅನ್ನೋದಕ್ಕಿಂತ ದೂರ ನಮಗೆ ಅವರಿಂದ ಸಹಾಯ ಆಗಬೇಕಾಗಿಲ್ವಾ ಅವರನ್ನು ದೂರ ಮಾಡುವಂಥವರು ಕೆಲವರು ಉಂಟು ಕತ್ತಿಡಿದು ನೂಕುವರುಂಟು ಗುರುಲಿಂಗ ಜಂಗಮದಲ್ಲಿ ತಪ್ಪಿದಡೆ ಒಪ್ಪುವರುಂಟು ಗುರುಲಿಂಗ ಜಂಗಮದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕಂಡರೆ ಅಥವಾ ತಾವು ಅವರ ನಡವಳಿಕೆಯಲ್ಲಿ ಅವಾಗ ನಿಷ್ಠೆಯಲ್ಲಿ ತಪ್ಪು ಕಂಡರೆ ಅದನ್ನು ಸರಿಪಡಿಸಿಕೊಳ್ಳುವರು ಉಂಟು ಅವರ ತಪ್ಪನ್ನು ಅದನ್ನು ಮರೆತು ಒಪ್ಪುವವರು ಉಂಟು ಕ್ಷಮಿಸಿ ಒಪ್ಪುವವರು ಉಂಟು ಮೀರಿ ತಪ್ಪಿದಡೆ ಅರೆಯಟ್ಟಿ ಅಪ್ಪಳಿಸುವವರು ಉಂಟು ಇನ್ನು ಕೆಲವರು ಹೆಂಗಪ್ಪ ಅಂತ ಹೇಳಿದ್ರೆ ತಪ್ಪು ಮಾಡಿದೆಯಾ ಪರವಾಗಿಲ್ಲ ಮೀರಿ ತಪ್ಪಿದಡೆ ಜಾಸ್ತಿ ತಪ್ಪು ಮಾಡಿದರೆ ನೇರವಾಗಿ ನಿನಗೆ ಹಾಗೆ ಹೀಗೆ ಕ್ಷಮಿಸುವ ಮಾತೇ ಇಲ್ಲ ಎಟ್ಟಿ ಅಂದರೆ ಬೆನ್ನು ಹಟ್ಕೊಂಡೋಗಿ ಅಪ್ಪಳಿಸುವವರು ಉಂಟು ಶಿಕ್ಷಿಸುವವರು ಉಂಟು ಇಂತಿ ಶೀಲವೆಲ್ಲವೂ ಇಂತಿ ಹಲವಾರು ರೀತಿಯಲ್ಲಿಯ ಹಲವಾರು ಬಗೆಯ ಜನ ಇದ್ದಾರೆ ಅವರವರ ಭಾವಕ್ಕೆ ಅವರವರು ತಿಳಿದ ಹಾಗೆ ಅವರವರು ನಡ್ಕೊಳ್ತಾರೆ ಅವರವರ ರೀತಿಯಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಆದರೆ ನನಗೆ ತಿಳಿದಂತೆ ನಾನು ಮಾಡ್ಕೊಳ್ತೇನೆ ನಾನು ತಿಳಿದಂತೆ ನಾನು ಮಾಡ್ತೇನೆ ನನಗೆ ಅನ್ನಿಸ್ದಂತೆ ನಾನು ಮಾಡ್ತೇನೆ ಅನ್ನೋಕ್ಕಾಗಲ್ಲ ನನಗೆ ಅನ್ನಿಸೋದಕ್ಕೆ ನಾನು ತಿಳಿದಂತೆ ಮಾಡೋದಕ್ಕೆ ಎಲ್ಲದಕ್ಕೂ ಕಳ್ಳತನ ಮಾಡೋನಿಗೂ ಒಂದು ಕಾರಣ ಇರುತ್ತೆ ಕೊಲೆ ಮಾಡುವವನಿಗೂ ಕೊಲೆ ಮಾಡಬೇಕು ಅನಿಸಿರುತ್ತೆ ಅದಕ್ಕೆ ಕೊಲೆ ಮಾಡಿರ್ತಾರೆ ಅದಕ್ಕೂ ಒಂದು ಕಾರಣ ಇರುತ್ತೆ ದರೋಡೆ ಮಾಡುವವನು ಅವನಿಗೆ ಅವನಿಗಾದ ಅದನ್ನು ಸಮರ್ಥಿಸ್ಕೊಳ್ತಾನೆ ಈ ಟೆರರಿಸ್ಟ್ಗಳು ಅವ್ರು ಅವ್ರದ್ದನ್ನು ಸಮರ್ಥಿಸ್ಕೊಳ್ತಾರೆ ಸಮರ್ಥನೆ ಅನ್ನೋದು ಎಲ್ಲದಕ್ಕೂ ಇದೆ ಎಲ್ಲದಕ್ಕೂ ಸಮರ್ಥನೆ ಅನ್ನೋದಿದೆ ಕಾರಣ ಅನ್ನೋದಿದೆ ಆದರೆ ಆ ಎಲ್ಲರೂ ಅದಕ್ಕೆ ತಕ್ಕಂತೆ ನಡ್ಕೊಳ್ತಾರೆ ಅಂದಾಕ್ಷಣ ಎಲ್ಲವೂ ಅಂತ ಅರ್ಥ ಅಲ್ಲ ಅವರ ಭಾವಕ್ಕೆ ತಕ್ಕಂತೆ ನಡ್ಕೊಳ್ತಾರೆ ಅಂದಾಗ ಅವರವ್ರ ಭಾವ ನಡ್ಕೊಳ್ರಿ ಬಿಡಿ ಅನ್ನೋವಂಥ ಅರ್ಥ ಅಲ್ಲ ಬದಲಾಗಿ ಇಷ್ಟೆಲ್ಲ ಭಿನ್ನತೆಗಳಿದ್ದರೂ ಈ ಭಿನ್ನತೆಗಳಲ್ಲೂ ಕೆಲವು ಸಮೂಹ ಸೇರಿ ಇದು ತಪ್ಪು ಅಂತ ನಿರ್ಧರಿಸಿದ್ರೆ ಅದು ತಪ್ಪೇ ಹೌದು ಕಳ್ಳತನ ಮಾಡೋಕ್ಕೆ ಅವ್ನಿಗೆ ನೂರು ಕಾರಣ ಇರಬಹುದು ಆದರೆ ಕಳ್ಳತನ ಅನ್ನೋದು ತಪ್ಪು ಅನ್ನೋದು ನಮ್ಮೆಲ್ಲರ ಅಂದರೆ ಇಡೀ ಸಮೂಹದ ಒಂದು ತೀರ್ಮಾನ ಆಗಿದೆ ತಪ್ಪು ತಪ್ಪೆ ಹೌದು ನಿಜ ಅಲ್ವಾ ಹಾಗಾಗಿ ಅಂಥ ತಪ್ಪದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ ದೃಷ್ಟವ ಕಂಡು ಶರಣರೆಲ್ಲರೂ ಕೂಡಿ ತಪ್ಪ ಹೊರೆಸಿದರೆ ಅಂದರೆ ಇದು ತಪ್ಪು ಅಂತ ನಿರ್ಧಾರ ಮಾಡಿದ ಮೇಲೆ ನಿನ್ನ ಭಾವಕ್ಕೆ ನಿನ್ನಿಷ್ಟಕ್ಕೆ ತಕ್ಕ ನಡ್ಕೊಳ್ತೀಯಪ್ಪ ಆದರೆ ಈ ನಿನ್ನ ಭಾವನೆ ತಪ್ಪು ಈ ನಡವಳಿಕೆ ತಪ್ಪು ಈ ಕೃತ್ಯ ಈ ಕೆಲಸ ತಪ್ಪು ಅಂತ ಹೇಳಿದ ಮೇಲೆ ಮತ್ತೆ ಆ ತಪ್ಪನ್ನು ಮಾ ಅಂದರೆ ತಪ್ಪು ಅಂತ ಗೊತ್ತಾದ ಮೇಲೆ ತಪ್ಪು ಮಾಡಬಾರ್ದು ಹಾಗೊಂದು ವೇಳೆ ತಪ್ಪು ಮಾಡಿದರೆ ಮತ್ತೆ ಮತ್ತೆ ಆ ತಪ್ಪನ್ನು ನಾವು ನಡೆಸ್ಕೊಂಡ್ರೆ ನೋಡಿ ಶರಣರೆಲ್ಲರೂ ಕೂಡಿ ತಪ್ಪಿ ಹೊರಿಸಿದ ಮತ್ತೆ ಆ ವ್ರತವನ್ನು ಒಪ್ಪಬಹುದೇ ಅಂದರೆ ತಪ್ಪು ಅಂತ ಗೊತ್ತಾದ ಮೇಲೂ ನಾವು ಅದನ್ನು ಒಪ್ಪಿಕೊಳ್ಬಹುದೇ ಎಲ್ಲರೂ ಸೇರಿ ತಪ್ಪು ಅಂತ ತೀರ್ಮಾನ ಮಾಡಾಗಿದೆ ಕಳ್ಳತನ ತಪ್ಪು ಅಂತ ಆಗಿದೆ ಮತ್ತು ನಾನು ಕಳ್ಳತನ ಮಾಡ್ಬೋದೇ ಕಳತನ ಮಾಡೋದು ತಪ್ಪು ಅಂತ ನಿರ್ಧಾರ ಆದಮೇಲೆ ಕಳತನ ಮಾಡಬಹುದೇ ಕೊಪ್ಪರಿಗೆಯಲ್ಲಿ ನೀರ ಹೊಯ್ದು ಅಂದರೆ ಒಂದು ಕೊಪ್ಪರಿಗೆ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಕಡಾಯದಲ್ಲಿ ನೀರನ್ನು ಹೊಯ್ದು ಅದನ್ನು ಅಪ್ಪುವಿನಿಂದ ಕದಡಿ ಅಂದರೆ ಆ ನೀರನ್ನು ಕಡೆ ಕದಡದ ಮೇಲೆ ಅದು ಅಶುಚಿ ಅಂತ ಹೇಳಿ ಅದು ಅಶುಚಿ ಅಶುದ್ಧ ಅಂತ ಆದಮೇಲೆ ಮತ್ತದನ್ನು ಕುಡಿಯೋದು ಸರಿನಾ ನಾವು ಇಷ್ಟು ಜನ ಸೇರಿ ತಪ್ಪು ಅಂತ ಒಂದು ಸಂಗತಿಯನ್ನು ನಿರ್ಧರಿಸಿದ ಮೇಲೆ ಮತ್ತದನ್ನು ಅನುಸರಿಸೋದು ಹೇಗೆ ಸರಿಯಲ್ಲವೋ ಸರಿಯಲ್ಲ ಹಾಗೆ ಒಂದು ಕಡಾಯಿಯಲ್ಲಿ ನೀರನ್ನು ಹೊಯ್ದು ಅದನ್ನು ಕದಡಿ ಅಶುಚಿಗೊಳಿಸಿ ಮತ್ತದನ್ನು ಕುಡಿಯೋದು ಸರಿಯಲ್ಲ ಅಂದರೆ ತಪ್ಪನ್ನು ಮಾ ತಪ್ಪು ಅಂತ ಗೊತ್ತಿದ ಮೇಲೂ ತಪ್ಪನ್ನು ಮಾಡೋದು ಸರಿ ಅಲ್ಲ ಸರಿಯಾದ ಮಾರ್ಗ ಅಲ್ಲ ತಪ್ಪದ ನೇಮವನ್ನು ಒಪ್ಪಿ ತಪ್ಪ ಕಂಡಲ್ಲಿ ಬಿಟ್ಟು ನಾವು ತಪ್ಪದ ನೇಮ ಅಂದರೆ ನಾವು ತಪ್ಪಿ ನಡೆಯದ ನೇಮ ನಾನು ಯಾವತ್ತೂ ತಪ್ಪು ಮಾಡಲ್ಲ ಅನ್ನುವ ನೇಮವನ್ನು ನಾನು ಒಪ್ಕೊಳ್ಬೇಕು ತಪ್ಪನ್ನು ಬಿಟ್ಟು ಏನಾದರೂ ತಪ್ಪು ನನಗೆ ಕಾಣಿಸಿದ್ರೆ ಅದನ್ನು ಬಿಟ್ಟು ಅಂದರೆ ನನ್ನ ಜೊತೆಯಲ್ಲಿರೋರು ತಪ್ಪು ಮಾಡಿದಾಗಲೂ ಅವ್ರಿಗೆ ತಿಳಿ ಹೇಳಿ ನಾನೇನಾದರೂ ತಪ್ಪು ಮಾಡಿದಾಗಲೂ ಆ ತಪ್ಪಿನಿಂದ ಆ ತಪ್ಪನ್ನು ಬಿಟ್ಟು ಮತ್ತು ಮುಂದುವರಿಸ್ಕೊಂಡು ಹೋಗೋದಲ್ಲ ತಪ್ಪನ್ನು ಆ ತಪ್ಪನ್ನು ಬಿಟ್ಟು ಮತ್ತೆ ಇಂತಿ ಉಭಯಕ್ಕೆ ತಪ್ಪದ ಗುರು ಅಂದರೆ ಈ ಎರಡೂ ಭಾವ ಅಂದರೆ ತಪ್ಪು ಮಾಡುವವರನ್ನು ತಿದ್ದಿ ತಾನು ತಪ್ಪದಂತೆ ನಡೆಯುವ ಭಾವ ಇದೆಯಲ್ಲ ಈ ಭಾವವನ್ನು ಹೊಂದಿ ಈ ಎರಡೂ ಗುಣವನ್ನು ಹೊಂದಿರುವವನೇ ನಿಜವಾದ ಗುರು ಗುರು ವ್ರತಾಚಾರಕ್ಕೆ ಕರ್ತನಾಗಿರಬೇಕು ಅಂತಹ ಗುರು ವ್ರತಾಚಾರವನ್ನು ಹೇಳಿಕೊಡೋನಾಗಿರಬೇಕು ಇಂತಿ ಕಷ್ಟವ ಕಂಡು ಇಂತಿ ಕಷ್ಟ ಕಂಡ್ರೆ ಕಷ್ಟ ಬಂತು ದ್ರವ್ಯದ ಆಸೆಗೆ ಬಿದ್ದು ಒಪ್ಪಿದೆ ನಾದಡೆ ಅಂದರೆ ಏನೋ ಸಮಸ್ಯೆ ಬಂತು ಅಂತ ಹೇಳಿ ಹಣದ ಆಸೆಗೆ ನಾನು ತಪ್ಪು ಮಾಡೋಕ್ಕೆ ಒಪ್ಪಿಕೊಂಡ್ರೆ ತಪ್ಪು ಮಾಡಿ ಆ ಹಣವನ್ನು ಪಡೆದು ಅದರಿಂದ ನಾನು ಊಟವನ್ನು ಮಾಡಿದರೆ ಆ ಊಟ ತಪ್ಪು ಮಾಡಬಾರದು ತಪ್ಪು ಮಾಡಿ ಆ ತಪ್ಪಿನಿಂದ ಹಣ ಬಂದು ಆ ಹಣದಿಂದ ನಾನು ಊಟವನ್ನು ಮಾಡಿದರೆ ಆ ಊಟ ಏನಾಗತ್ತೆ ಅಂತ ಹೇಳಿದ್ರೆ ಅಕ್ಕಮ್ಮ ಹೇಳ್ತಾರೆ ಅವನ ಊಟ ಸತ್ತ ನಾಯಿಯ ಮಾಂಸ ಆ ಊಟ ಯಾವುದಕ್ಕೆ ಸಮ ಅಂತ ಹೇಳಿದ್ರೆ ಸತ್ತ ನಾಯಿ ಮಾಂಸ ತಿಂದದ್ದಕ್ಕೆ ಸಮ ಆಗತ್ತೆ ಇದು ನಾನು ಹೇಳ್ತಾ ಇರೋ ಮಾತು ಅಂದರೆ ಎಲ್ಲರೂ ಅವರವರ ಭಾವಕ್ಕೆ ಅವರವರ ಮನಸ್ಸಿಗೆ ಅನುಗುಣವಾಗಿ ನಡ್ಕೊಳ್ತಾರೆ ಆ ನಡವಳಿಕೆಯಲ್ಲಿ ಆ ಕೆಲಸಗಳಲ್ಲಿ ತಪ್ಪು ಅಂತ ನಿರ್ಧಾರ ಆದದ್ದನ್ನು ಎಲ್ಲರೂ ಸೇರಿ ತಪ್ಪು ಅಂತ ಹೇಳಿದ್ದನ್ನು ನಾವು ಒಪ್ಪಿಕೊಳ್ಬ ಅಂದರೆ ಆ ತಪ್ಪನ್ನು ನಾವು ಮಾಡಬಾರ್ದು ಒಂದು ವೇಳೆ ಆ ತಪ್ಪನ್ನು ನಾವು ಮಾಡಿದರೆ ಅದು ಸರಿಯಾದ ಮಾರ್ಗ ಅಲ್ಲ ನಾವು ನಾವು ತಪ್ಪು ಮಾಡಬಾರ್ದು ನಮ್ಮ ಜೊತೆಯಲ್ಲಿರುವವರಿಗೂ ತಪ್ಪು ಮಾಡೋಕ್ಕೆ ಬಿಡಬಾರ್ದು ತಾನೂ ತಪ್ಪದೆ ತನ್ನ ಜೊತೆಯಲ್ಲಿರುವವರಿಗೂ ತಪ್ಪದಂತೆ ಬೋಧಿಸುವವನು ರಥಾಚಾರದ ಕರ್ತನಾಗಿರಬೇಕು ಅದು ಬಿಟ್ಟು ನೀನು ತಪ್ಪು ಕೆಲಸದಿಂದ ಕೆಟ್ಟ ಕೆಲಸದಿಂದ ದ್ರವ್ಯವನ್ನು ಸಂಪಾದಿಸಿ ಆ ದ್ರವ್ಯದಿಂದ ಆ ಹಣದಿಂದ ನೀನು ಊಟವನ್ನು ಮಾಡಿದ್ದೆ ಆದರೆ ಅಂತಹ ಊಟ ನಾಯಿ ಮಾಂಸದ ಊಟ ಅದು ಎಂತಹ ಸತ್ತ ನಾಯಿಯ ಮಾಂಸದ ಊಟವಿದ್ದಂತೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಈ ಮಾತು ನನ್ನ ಒಂದು ಅಭಿಪ್ರಾಯ ಇದಕ್ಕೆ ನೋಡಿ ನಾ ತಪ್ಪಿನ ನುಡೆದಡೆ ನನಗೆ ಎಕ್ಕಲ ನರಕ ಇದಕ್ಕೆ ನಾನು ಹೇಳ್ತಾ ಇರೋ ಈ ಮಾತಿಗೆ ನಾನು ಬಾಧ್ಯಳಾಗಿರ್ತೇನೆ ಇದನ್ನು ನಾನು ಒಪ್ಕೊಳ್ತೇನೆ ಇದಕ್ಕೆ ತಪ್ಪಿ ನಡೆದ್ರೆ ನೀನು ತಪ್ಪು ಮಾಡಬೇಡ ನೀನು ತಪ್ಪು ಮಾಡಿ ಅದರಿಂದ ಊಟ ಮಾಡಿದ್ರೆ ನಾ ಸತ್ತು ನಾಯಿ ಮಾಂಸ ತಿಂದು ಥರ ಅಂತ ನಿನಗೆ ಹೇಳೋದು ನಾನು ನಡ್ಕೊ ನಾನು ಬೇರೆ ಥರ ಇರೋದು ಅಲ್ಲ ಹೇಳೋದು ಆಚಾರ ಸಾರಿ ಹೇಳೋದು ವೇದ ಮನೆ ಮಾಡೋದು ಅನಾಚಾರ ಅಂತ ಗಾದೆ ಇದೆಯಲ್ಲ ಆ ಅರ್ಥದಲ್ಲಿ ಅಲ್ಲ ನಾನು ಏನು ಹೇಳ್ತೀನೋ ಅದಕ್ಕೆ ನಾನು ಬಾಧ್ಯಳಾಗಿರ್ತೇನೆ ನಾನು ಹೇಳುವಂತೆ ನಾನು ನಡೆದುಕೊಳ್ತೇನೆ ಒಂದು ವೇಳೆ ನಾನು ಹೇಳಿದಂತೆ ನಡ್ಕೊಳ್ಳಲಿಲ್ಲ ಅದಕ್ಕೆ ತಪ್ಪಿ ನಡೆದೆ ಅಂತ ಆದರೆ ನನಗೆ ಎಕ್ಕಲ ನರಕ ನರಕ ನನ್ನ ಪಾಲಿಗೆ ಸಿಕ್ಕತ್ತೆ ನಾನು ನರಕಕ್ಕೆ ಹೋಗ್ತೇನೆ ನಾನು ಅರತಿ ಈ ಮಾತನ್ನು ಹೇಳ್ತೇನೆ ಅಂದರೆ ನಾನು ಇದನ್ನು ತಿಳ್ಕೊಂಡೇ ಹೇಳ್ತಾ ಇದ್ದೇನೆ ನನ್ನ ತಿಳಿದೆ ನಾನು ಕತ್ತಲಲ್ಲಿ ನಿಂತು ದಿಗಿಲುಗೊಂಡು ನಿನ್ನನ್ನು ಕತ್ತಲೆಗೆ ಬಾ ಅಂತ ಕರೀತಾ ಇಲ್ಲ ಅಂದರೆ ನಾನು ಅಜ್ಞಾನದಿಂದ ಈ ಮಾತನ್ನು ಹೇಳ್ತಾ ಇಲ್ಲ ನೋಡಿ ನಾ ಕತ್ತಲೊಳಗಿದ್ದು ಅಂಜಿ ಇತ್ತ ಬಾ ಎಂಬವಲ್ಲ ಅಂದರೆ ನಾನು ಕತ್ತಲಲ್ಲಿದ್ದು ನಿನ್ನ ಕತ್ತಲೆಗೆ ನಾನು ಕರೀತಾ ಇಲ್ಲ ನಾನಿದನ್ನು ಅರ್ಥ ಮಾಡಿಕೊಂಡೇ ನಿನಗೆ ಈ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೇನೆ ವ್ರಥ ತಪ್ಪಿದವರಿಗೆ ಕಟ್ಟಿದ ವ್ರಥ ತೊಡರು ಅಂದರೆ ಈ ರಥವನ್ನು ತಪ್ಪಬಾರದು ತಪ್ಪಿದವರಿಗೆ ಅದೊಂದು ಬಂಧನ ಯಾವ ಬಂಧನ ಲೌಕಿಕ ಬಂಧನ ಸಿಕ್ಕೊಳುತ್ತ ಮತ್ತೆ ಮತ್ತೆ ಅದು ಚರ್ಚೆಯನ್ನು ನಾನಿಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ ಎನ್ನ ಎದಡೆ ಕಾದುವೆ ನಾನು ಹಿಡ್ಕೊಂಡು ನೀವೇನಾದರೂ ಹಿಡಿದು ಕೇಳಿದ್ರೆ ಜಂಗಿಸಿ ಕೇಳಿದ್ರೆ ನಾನು ಕಾಯ್ತು ಕಾದುತ್ತೀನಿ ಅಂದರೆ ಹೋರಾಡ್ತೀನಿ ಹೇಳ್ತೇನೆ ನಾನು ಹಿಂದ ಹಿಂದೆ ಬರಲ್ಲ ನನ್ನ ಹೇಳಿಕೆಯಿಂದ ಮತ್ತೆ ಕೇಳಿದಡೆ ಪೀಳಬೇಕು ತಾಳ್ಮೆಯಿಂದ ನಿಧಾನವಾಗಿ ಏನಪ್ಪ ಹಿಂಗೆ ಹೇಳಿದೆಯಾ ಏನಮ್ಮ ಹಿಂಗೆ ಹೇಳಿದೆಯಾ ಅಂದರೆ ಅದಕ್ಕೂ ನಾನು ಉತ್ತರ ಹೇಳ್ತೇನೆ ಅಷ್ಟು ಮಾತ್ರವಲ್ಲ ನನ್ನ ಆಶ್ರಯದಲ್ಲಿರೋ ನಾನು ಆಸರೆಯಾಗಿರೋ ನನ್ನ ಜೊತೆಯಲ್ಲಿರೋ ಎಲ್ಲರಿಗೂ ನಾನು ಈ ರಥ ಯಾವ ರಥ ತಪ್ಪು ಮಾರ್ಗದಲ್ಲಿ ನಡೆಯದೇ ಇರುವ ರಥವನ್ನು ಪಾಲಿಸುವಂತೆ ಮಾಡ್ತೇನೆ ಎಲ್ಲರನ್ನೂ ಅಂದುವಾಗ ಅನ್ನುವಾಗ ಅಕ್ಕಮ್ಮ ನೋಡಿ ಮಕ್ಷಿಕ ಅಂತ ಹೇಳಿದ್ರೆ ನೋಡ ಮೂಷಕ ಇಲಿ ಮಾರ್ಜಾಲ ಗೋ ಮುಂತಾದ ಪ್ರಾಣಿಗಳನ್ನು ನಾನು ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡ್ತೇನೆ ನೊಣ ಇಲಿ ಬೆಕ್ಕು ಹಸು ದನ ಕರಿ ಯಾವ ನನ್ನ ಆಶ್ರಯದಲ್ಲಿದ್ದಾವಲೋ ಇವನ್ನು ಸಾಧ್ಯವಾದಷ್ಟು ತಪ್ಪು ಮಾರ್ಗದಲ್ಲಿ ಹೋಗೋಕೆ ನಾನು ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ ದೃಷ್ಟದಲ್ಲಿ ಕಾಂಬ ಚೇತನದೆಲ್ಲಕ್ಕೂ ನಿನ್ನ ವ್ರತದ ಕಟ್ಟ ದೃಷ್ಟದಲ್ಲಿ ಕಂಬ ಅಂದರೆ ನನ್ನ ದೃಷ್ಟಿಯಲ್ಲಿರುವ ಎಲ್ಲ ಚೇತನಗಳಿಗೂ ಎಲ್ಲ ಜೀವಿಗಳಿಗೂ ನಾನು ಇಂಥ ಒಂದು ವ್ರತವನ್ನು ಹೇಳ್ತೇನೆ ಯಾವ ವ್ರತ ತಪ್ಪಿ ನಡೆಯದಿರುವ ವ್ರಥ ತಪ್ಪು ಮಾಡದಿರುವ ವ್ರಥವನ್ನು ಹೇಳ್ತೇನೆ ಇದಕ್ಕೆ ತಪ್ಪಿದಡೆ ಈ ನಾನು ಹೇಳೋದು ತಪ್ಪಿದ್ರೆ ಹೇಳೋದು ನನ್ನ ಕೆಲಸ ತಪ್ಪು ಮಾಡಬೇಡ್ರಿ ತಪ್ಪು ಮಾಡಬೇಡಿ ನಾಲ್ಕು ಜನ ತಪ್ಪು ಅಂದಿದ್ದನ್ನು ಮತ್ತೆ ನೀವು ಅದೇ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೇನೆ ಹೇಳೋದು ನನ್ನ ಕೆಲಸ ಈ ಹೇಳೋ ಕೆಲಸದಲ್ಲಿ ತಪ್ಪಿದರೆ ನಿಮ್ಮ ನಿಮ್ಮ ಪ್ರಮಥರಾಣೆ ನಾನು ತಪ್ಪೋದಿಲ್ಲ ನಾನು ಹೇಳ್ತಾ ಹೋಗ್ತೇನೆ ಜ್ಞಾನದಿಂದ ನಾನು ತಿಳ್ಕೊಂಡದ್ದನ್ನು ನನಗೆ ಗೊತ್ತಾದದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಆ ಹೇಳುವ ಕೆಲಸದಲ್ಲಿ ಕೂಡ ನಾನು ತಪ್ಪಿ ನಡೆಯೋದಿಲ್ಲ ನಿಮ್ಮ ನಿಮ್ಮ ಪ್ರಮಥರಾಣೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವ ಎಚ್ಚೆತ್ತು ಬದುಕು ಇದರಿಂದ ಎಚ್ಚೆತ್ಕೊಂಡು ಬದುಕು ಯಾವುದರಿಂದ ಎಚ್ಚೆತ್ಕೊಂಡು ಬದುಕು ತಪ್ಪು ಮಾಡದಂತೆ ಎಚ್ಚರಿಕೆಯಿಂದ ಬದುಕು ಅಂತ ಹೇಳಿ ಒಂದು ಬದುಕಿನ ಮಾರ್ಗವನ್ನು ಅಕ್ಕಮ್ಮ ಇಲ್ಲಿ ಇದ್ದಾರೆ ಎಲ್ಲರಿಗೂ ಎಲ್ಲ ಅವರವರ ಭಾವಕ್ಕೆ ಅವರವರ ಅನುಗುಣವಾಗಿ ಅವರು ಕೆಲಸವನ್ನು ಮಾಡ್ತಾ ಕೃತ್ಯವನ್ನು ಮಾಡ್ತಾ ಹೋಗ್ತಾರೆ ಆ ಕೃತ್ಯದಲ್ಲಿ ಆ ಕೆಲಸಗಳಲ್ಲಿ ನಾಲ್ಕು ಜನ ಒಳ್ಳೆಯವರು ಇದು ತಪ್ಪು ಅಂತ ಹೇಳಿ ನಿರ್ಧರಿಸಿದ್ದನ್ನು ನಾಲ್ಕು ಜನ ಅಂದರೆ ಜನ ಸಮೂಹ ಶರಣನ ಸಮೂಹ ತಪ್ಪು ಅಂತ ನಿರ್ಧರಿಸಿದ್ದನ್ನು ಮತ್ತೆ ನಾವು ಅದನ್ನು ತಪ್ಪು ಅಂತ ಗೊತ್ತಾಗಿಯೂ ಮತ್ತು ತಪ್ಪು ಮಾಡದೇ ಇರುವಂತೆ ನಡ್ಕೊಳ್ಳಬೇಕು ಹಾಗೆ ನಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ಹೇಳೋದು ನನ್ನ ಕೆಲಸ ಈ ಕೆಲಸಕ್ಕೆ ಕೂಡ ನಾನು ತಪ್ಪಿ ನಡೆಯೋದಿಲ್ಲ ಎಚ್ಚೆತ್ತುಕೊಂಡು ತಪ್ಪು ಮಾರ್ಗವನ್ನು ಬಿಟ್ಟು ಸಣ್ಣ ಮಾರ್ಗದಲ್ಲಿರಿ ನಡೀರಿ ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ ಮತ್ತೊಂದು ವಚನದಲ್ಲಿ ಅಕ್ಕಮ್ಮ ಬಹಳ ಸುಂದರವಾಗಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ಆಚಾರ ಒಂದು ಜಾನಪದ ಗೀತೆ ಇದೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅನ್ನುವಂಥ ಒಂದು ಜಾನಪದ ಗೀತೆ ಇದೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಅಂದರೆ ಆಚಾರಕ್ಕೆ ಅರಸನಾಗೋದು ಒಡೆಯನಾಗೋದು ಅಂದರೆ ಒಬ್ಬರಿಂದ ಒಬ್ಬನೇ ಆಚಾರಕ್ಕೆ ಒಡೆಯನಾಗೋಕ್ಕೆ ಸಾಧ್ಯನ ನೀನು ಆಚಾರದಲ್ಲಿ ಒಡೆಯನಾಗ್ಬೋದು ನಾನೂ ಆಚಾರದಲ್ಲಿ ಒಡೆಯರಾಗ್ಬೋದು ಯಾರು ಬೇಕಾದರೂ ಆಚಾರ ಆಚಾರ ಅಂದರೆ ಸನ್ನಡತೆ ಸಾವಿರ ಸಾರಿ ನಾ ಹೇಳುವಾಗ ಆ ಸನ್ನಡತೆಯನ್ನು ಸನ್ಮಾರ್ಗವನ್ನು ಅನುಸರಿಸೋದ್ರಲ್ಲಿ ನೀನು ಒಡೆಯನಾಗು ನೀತಿಯಲ್ಲಿ ಪ್ರಭುವಾಗು ನೀತಿವಂತಿಕೆಯನ್ನು ರೂಢಿಸಿಕೊಳ್ಳು ಅನ್ನುವಂಥ ಮಾತನ್ನು ಜಾನಪದ ಕವಿಗಳು ನಮಗೆ ಹೇಳಿದ್ದಾರೆ ಇದಕ್ಕೆ ಹೋಲುವಂತೆ ಮತ್ತೆ ಇಲ್ಲಿ ಅಕ್ಕಮ್ಮನ ಒಂದು ವಚನವನ್ನು ನಾನು ನೋಡ್ತಾ ಇದನ್ನು ಯಾಕೆ ನಾನು ಇದನ್ನು ಹೇಳಿದೆ ಅನ್ನೋದನ್ನು ಹೇಳ್ತೇನೆ ನಿರ್ಧನಿಕರು ನಡೆನುಡಿಗಳಿಂದ ತಾಕು ಸೋಂಕು ಬರಲಾಗಿ ಒಳ ಹೊರಗು ಎಂಬ ಸಂದೇಹಕ್ಕೆ ಈಡನಿಕ್ಕಿ ಕಂಡೆಡೆ ನುಡಿಯದೆ ಬಂದಡೆ ಕರೆಯದೆ ಇಪ್ಪವರ ನೋಡ ಧನಪತಿ ಶ್ರುತ ದೃಷ್ಟದಲ್ಲಿ ಕೆಡೆ ನುಡಿದು ಅಂಗಳ ಬಾಗಿಲಲ್ಲಿ ತಳ್ಳಿದೆಡೆ ಇಲ್ಲಿಯೇ ಲೇಸೆಂದು ಕುಳ್ಳಿರುವವರ ಕಂಡು ನಾಚಿತ್ತಯ್ಯ ಎನ್ನ ಮನ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸ್ವಾಭಿಮಾನವಾಗಿ ಅಂದರೆ ನೀನು ನಿನ್ನ ಹತ್ರ ದುಡ್ಡಿದೆಯಾ ಇಲ್ವಾ ಅದು ಆಮೇಲಿನ ಪ್ರಶ್ನೆ ಸ್ವಾಭಿಮಾನದಿಂದ ಬದುಕೋದನ್ನು ಕಲ್ತ್ಕೊಳ್ಬೇಕು ಸ್ವಾಭಿಮಾನ ಅನ್ನೋದು ದೊಡ್ಡ ಸಂಪತ್ತಿದ್ದ ಹಾಗೆ ಆ ಸ್ವಾಭಿಮಾನವನ್ನು ಕಳ್ಕೊಂಡು ಧನಪತಿ ಅಂದರೆ ದುಡ್ಡಿರುವವನು ದುಡ್ಡಿರುವ ಶ್ರೀಮಂತರು ಎಷ್ಟು ಚೆನ್ನಾಗಿಲ್ಲ ಕಂಡಡೆ ನುಡಿಯದೆ ಕಂಡು ಮಾತಾಡ್ಸ ಬಡವರು ಅಂತ ಗೊತ್ತಾದ ತಕ್ಷಣ ಎಲ್ಲಿ ಇವ್ನು ಮಾತಾಡಿದ್ರೆ ಕಾಸು ಕೊಡಬೇಕಾಗುತ್ತೋ ಇವನಿಗೆ ಸಹಾಯ ಮಾಡಬೇಕಾಗುತ್ತೋ ಇಂಥ ನೂರಾರು ಕಾರಣಗಳಿಂದ ಬಡವರು ಅಂದ ತಕ್ಷಣ ಸ್ವಲ್ಪ ದೂರ ತಳ್ಳುವಂತಹ ದನಪತಿಗಳು ಸಿರಿವಂತರು ಇದ್ದಾರಲ್ಲ ಈ ಸಿರಿವಂತಿಕೆಯೂ ಶಾಶ್ವತ ಅಲ್ಲ ಇದನ್ನು ಜಾನಪದರು ಮತ್ತೆ ಒಂದು ಸುಂದರವಾದ ಹಾಡಲ್ಲಿ ಹೇಳ್ತಾರೆ ಏನಪ್ಪ ಅಂತ ಹೇಳಿದರೆ ಬಂಗಾರ ಬಳೆಯುಟ್ಟು ಬೈಬೇಡ ಬಡವರನ್ನು ಬಂಗಾರ ಬಳೆಯುಟ್ಟು ಬೈಬೇಡ ಬಡವರನ್ನು ಬಂಗಾರ ನಿನಗಿಸ್ತಿರವಲ್ಲ ಮಧ್ಯಾಹ್ನದ ಹೊತ್ತು ಹೊಳ್ಳೋದು ತಡವಲ್ಲ ಮಧ್ಯಾಹ್ನದ ಹೊಟ್ಟು ಹೊಳ್ಳೋದು ತಡವಲ್ಲ ಬಂಗಾರ ಇಟ್ಕೊಂಡಿದ್ದೀನಿ ಬಂಗಾರ ತೊಟ್ಕೊಂಡಿದ್ದೀನಿ ಸಿರಿವಂತಿಕೆ ಇದೆ ಅಂತ ಹೇಳಿ ಬಡವರನ್ನು ಕಡೆಗಣಿಸ್ಬೇಡ ನಿನ್ನ ಸಿರಿವಂತಿಕೆ ಶಾಶ್ವತ ಅಲ್ಲ ಮಧ್ಯಾಹ್ನದ ಬಿಸಿಲು ಶಾಶ್ವತ ಅಲ್ಲ ಆ ಪ್ರಖರತೆ ಹೊರಳೋದು ಬಹಳ ಹೊತ್ತಿಲ್ಲ ಈ ಈ ಮಧ್ಯಾಹ್ನದ ಉರಿ ಬಿಸಿಲು ಪ್ರಖರತೆ ಸ್ವಲ್ಪ ಗಂಟೆಗಳಲ್ಲಿ ಅದು ಮುಸ್ಸಂಜೆ ಆಗಿಬಿಡತ್ತೆ ಮಸುಕಾಗ್ಬಿಡತ್ತಲ್ಲ ಹಾಗೆ ನಿನ್ನ ಸಿರಿವಂತಿಕೆ ಕೂಡ ಮಸುಕಾಗಿ ಹೋಗುತ್ತೆ ಹಾಗಾಗಿ ಅಹಂಕಾರ ನಿನಗೆ ಬೇಡ ಅನ್ನುವಂಥ ಮಾತನ್ನು ಜಾನಪದರು ಹೇಳ್ತಾರೆ ಅದೇ ರೀತಿ ಇಲ್ಲಿ ಧನಪತಿ ಅಂದರೆ ದುಡ್ಡಿರುವವರು ಆ ಬಡವರನ್ನು ಕಂಡಡೆ ನುಡಿಯದೆ ಕಂಡ್ರೆ ಮಾತಾಡಿಸದೆ ಮತ್ತೆ ಬಂದಡೆ ಬಾ ಅಂತ ಕರೆಯದೆ ಇಷ್ಟು ಇದ್ದವರ ನೋಡ ಹಂಗೆ ಇರ್ತಾರೆ ಅವರನ್ನು ನೋಡು ಅಂಥವರು ಧನಪತಿ ಶ್ರುತಿ ದೃಷ್ಟದಲ್ಲಿ ಕೆಡೆ ನುಡಿಯೇ ಅಂದರೆ ನೋಡುವ ದೃಷ್ಟಿಯಲ್ಲಿ ಹೇಳುವ ಮಾತಿನಲ್ಲಿ ಒಂದು ಒಂದು ಬಗೆಯ ಕೋಪದಿಂದ ಹೇಳುವಂಥದ್ದರೆ ಕೀಳುತನದಿಂದ ಹೇಳಿ ಅಂಗಳ ಬಾಗಿಲಲ್ಲಿ ತಳ್ಳಿದಳೆ ನೀನು ಅಲ್ಲೇ ಇರು ಅಂತ ಹೇಳಿ ಹೇಳಿದರೆ ಅಲ್ಲಿಯೇ ಲೇಸೆಂದು ಕುಳ್ಳಿರುವವರ ಕಂಡು ನಾಚಿತ್ತಯ್ಯ ಎನ್ನ ಮನ ಇಲ್ಲೇ ಇಲ್ಲೇ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಆ ಉಳ್ಳವರ ಮನೆ ಬಾಗಿಲಲ್ಲಿ ಕೂತ್ಕೊಳ್ತಾರಲ್ಲ ಅವರನ್ನು ನೋಡಿ ನನ್ನ ಮನಸ್ಸು ನಾಚಿತ್ತು ಯಾಕೆ ನಾಚಿತ್ತು ಬಡತನ ನೋಡಿ ಆಚಾರಕ್ಕೆ ಅರಸುಂಟೆ ಆಚಾರಕ್ಕೆ ಅರಸ ಉಂಟೆ ಅಂದರೆ ಒಬ್ಬ ಅರಸ ಉಂಟೆ ಈತ ಹಣದಲ್ಲಿ ಸಿರಿವಂತಿಕೆಯನ್ನು ಹೊಂದಿರಬಹುದೇ ಹೊರತು ಆಚಾರದಲ್ಲಿ ಅಲ್ಲ ಬಡತನ ಅನ್ನುವಂಥದ್ದು ಸಿರಿತನ ಅನ್ನುವಂಥದ್ದು ಬರೀ ಹಣದಿಂದ ಅಳೆಯುವಂಥದ್ದಲ್ಲ ಬರೀ ಹಣದಿಂದ ಹೇಳುವಂಥ ಮಾತಲ್ಲ ಅದು ಬಡತನ ಅಂತ ಅನ್ನುವಂಥದ್ದು ಆರೋಗ್ಯದ ಬಡತನ ಗುಣದ ಬಡತನ ಜ್ಞಾನದ ಬಡತನ ಹಣದ ಹಣದ ಬಡತನ ಈ ಎಲ್ಲ ಬಡತನಗಳು ಇದೆ ಈತ ಹಣವನ್ನು ಹೊಂದಿದ್ದಾಕ್ಷಣ ಈತ ಎಲ್ಲ ವಿಷಯದಲ್ಲೂ ಸಿರಿವಂತನಲ್ಲ ಈತ ಆಚಾರದಲ್ಲಿ ಬಡವ ಈತ ಗುಣದಲ್ಲಿ ಬಡವ ಈತ ಜ್ಞಾನದಲ್ಲಿ ಬಡವ ಈತ ಇನ್ನೊಂದು ಮತ್ತೊಂದು ಕಾರಣಗಳಲ್ಲಿ ಬಡವನಾಗಿದ್ದಾನೆ ಈ ಬಡ ಹಣ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಬಡವರನ್ನು ಕಡೆಗಣ್ಣಿನಿಂದ ಕೀಳು ತನದಿಂದ ನಡೆಸಿಕೊಂಡಾಗ ಅದನ್ನು ಒಪ್ಪಿಕೊಳ್ಳುವ ಬಡವರು ಇದ್ದಾರಲ್ಲ ಅವರನ್ನು ನೋಡಿದರೆ ಬಡವರು ಅಂದರೆ ಯಾವುದ್ರಲ್ಲಿ ಬಡವರು ಹಣದಲ್ಲಿ ಬಡವರು ಒಂದು ಮಾತಿದೆ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋದು ತಪ್ಪು ಅಂತ ಹೇಳಿ ಬಡತನ ಅಂದಾಗ ಹಣದ ಬಡತನ ಅಂತ ಒಂದೇ ಅರ್ಥ ಅಲ್ಲ ನಾನು ಆಗಲೇ ಹೇಳಿದ ಹಾಗೆ ಹಾಗಾಗಿ ಹುಟ್ಟಿದಾಗ ನಾವು ಅಜ್ಞಾನಿಗಳಾಗಿ ಹುಟ್ಟಿರ್ತೀವಿ ಸಾಯುವ ವೇಳೆಗೆ ನಾವು ಜ್ಞಾನದ ಸಿರಿವಂತಿಕೆಯನ್ನು ಹಣದ ಸಿರಿವಂತಿಕೆಯನ್ನು ಗುಣದ ಸಿರಿವಂತಿಕೆಯನ್ನು ಆಚಾರದ ಸಿರಿವಂತಿಕೆಯನ್ನು ರೂಢಿಸ್ಕೊಳ್ಬೇಕು ಇವನ್ನೆಲ್ಲ ಸಂಪಾದಿಸಿಕೊಂಡು ನಮ್ಮ ಬದುಕನ್ನು ಕೊನೆಗೊಳಿಸ್ಕೊಳ್ಬೇಕೆ ಹೊರತು ಅದೇ ಅಜ್ಞಾನದ ಬಡತನದಲ್ಲಿ ಅದೇ ಗುಣದ ಬಡತನದಲ್ಲಿ ಅದೇ ಹಣದ ಬಡತನದಲ್ಲಿ ನಮ್ಮ ಬದುಕನ್ನು ಕೊನೆಗೊಳಿಸಿಕೊಳ್ಬಾರ್ದು ಹಣದ ಸಿರಿವಂತಿಕೆ ಹಣವನ್ನು ಸಂಪಾದಿಸಬೇಕಾದ್ರೆ ನಿಷ್ಠೆ ಕಾಯಕ ನಿಷ್ಠೆ ಕಾಯಕದಲ್ಲಿ ತೊಡಗಿಸಿಕೊಂಡಿರುವಂಥವನಿಗೆ ಸಿರಿತನ ತಾನಾಗೇ ಬರುತ್ತೆ ಅದರ ಜೊತೆಗೆ ಜ್ಞಾನದ ಸಿರಿವಂತಿಕೆಯನ್ನು ಆಚಾರ ಗುಣ ಆರೋಗ್ಯದ ಈ ಸಿರಿವಂತಿಕೆಗಳನ್ನು ರೂಢಿಸ್ಕೊಳ್ಬೇಕು ಅದು ಬಿಟ್ಟು ಹಣವನ್ನು ಹೊಂದಿರುವ ದನಪತಿ ಕೀಳಾಗಿ ನಡೆಸ್ಕೊಂಡ್ರು ಸ್ವಾಭಿಮಾನವನ್ನು ಕಳ್ಕೊಂಡು ಅವನು ಹೇಳದಂತೆ ಆ ಇಲ್ಲೇ ಸರಿ ಅಂತ ಹೇಳಿ ಆತ ಅಂಗಳಕ್ಕೆ ತಳ್ಳಿದ್ರು ಅಲ್ಲೇ ಕುಳಿತುಕೊಳ್ಳೋರು ಇದ್ದಾರಲ್ಲ ಅಂದರೆ ಸ್ವಾಭಿಮಾನವನ್ನು ಕಳ್ಕೊಂಡು ಇದ್ದಾರಲ್ಲ ಅಂಥವರನ್ನು ನೋಡಿದ್ರೆ ನನ್ನ ಮನಸ್ಸು ನಾಚಿಕೊಳ್ಳುತ್ತೆ ಆಚಾರಕ್ಕೆ ಅರಸುಂಟೆ ಆಚಾರಕ್ಕೆ ಅರಸು ಉಂಟೆ ಒಬ್ಬ ಅರಸು ಉಂಟೆ ಅಂತ ಹೇಳಿದಾಗ ಒಬ್ಬ ಅರಸು ಉಂಟೆ ಆಚಾರದಲ್ಲಿ ನೀನು ಅರಸನಾಗಬಹುದು ನಾನು ಅರಸನ ಅವನು ಹಣದಲ್ಲೇ ಅರಸನಾದರೆ ನಾನು ಆಚಾರದಲ್ಲಿ ಅರಸ ಆತ ಮನೆಯ ಒಳಗೆ ಇದರಲ್ಲಿ ಕುಳಿತುಕೊಂಡರೆ ನಾನು ಅಂಗಳದಲ್ಲಿ ಅಥವಾ ಬಾಗಿಲಲ್ಲಿ ಕೀಳಾಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಗುಣದಲ್ಲಿ ಸಿರಿವಂಥ ಆಚಾರದಲ್ಲಿ ಸಿರಿವಂಥ ಕಾಯಕ ನಿಷ್ಠೆಯಲ್ಲಿ ಸಿರಿವಂಥ ಅನ್ನುವಂಥ ಸ್ವಾಭಿಮಾನವನ್ನು ಹೊಂದಿರಬೇಕೆ ಹೊರತು ಅಲ್ಲಿ ಕುಳಿತುಕೊಳ್ಳುವಂಥ ಸ್ವಾಭಿಮಾನ ಹೀನರನ್ನು ಕಂಡರೆ ನನಗೆ ನಾಚಿಕೆ ಆಗತ್ತೆ ಅಂತ ಹೇಳಿ ಅಕ್ಕಮ್ಮ ಹೇಳ್ತಾರೆ ಮತ್ತು ಈ ವಚನವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದುವರಿಸ್ತೇನೆ ಶರಣು ಶರಣಾರ್ಥಿ